ನ್ಯೂಸ್ಗೆ ಸ್ವಾಗತ. ದೇವರ ಹೆಪ್ಪರಿಗೆ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಹಾಗೂ ಮುಲ್ಲಾ ಎಂಟರ್ಪ್ರೈಸಸ್ ಅವರ ಹೊರಗುತ್ತಿಗೆ ಆಧಾರದ ಮೇಲೆ ಪೌರ ಕಾರ್ಮಿಕರನ್ನು ತೆಗೆದುಕೊಂಡು ಪ್ರತಿದಿನ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ. ಈ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಂಡು ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ಪೌರ ಕಾರ್ಮಿಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ದೇವರಿಪ್ಪರಿಗೆ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಯಾದಂಥ ಲಾಲ್ ಸಾಬ್ ಮುಲ್ಲಾ, ಈತನು ತನ್ನ ಮಗಳ ಹೆಸರ ಮೇಲೆ ಶೈನ್ ಲಾಲ್ ಸಾಬ್ ಮುಲ್ಲಾ ಇವರ ಹೆಸರ ಮೇಲೆ ಮುಲ್ಲಾ ಎಂಟರ್ಪ್ರೈಸಸ್ ಅಂತೇಳಿ ಪೌರ ಕಾರ್ಮಿಕರ ಹೊರಗುತ್ತಿಗೆ ಆಧಾರದ ಮೇಲೆ ಪೌರ ಕಾರ್ಮಿಕರನ್ನು ತೆಗೆದುಕೊಂಡು ಸುಮಾರು ಒಂದೂವರೆ ವರ್ಷದಿಂದ ಆಯಿತು. ಅವರಿಗೆ ಸರಿಯಾಗಿ ಪೇಮೆಂಟ್ ಕೊಡ್ತಾ ಇಲ್ಲ. ಪೇಮೆಂಟ್ ಕೊಡೋದ್ರ ಮುಂಚೆ ಮೊದಲೇ ತಗೋಬೇಕಾದ್ರೆ ಮೊದಲನೇ ಹಂತದಲ್ಲೇ ಅವರ ಅಕೌಂಟಿಗೆ 26,000 28,000 ರೂಪಾಯಿಗಳನ್ನು ಅಕೌಂಟಿಗೆ ಹಾಕಿ ಆ ಅಕೌಂಟನ್ನು ದುಡ್ಡನ್ನು ತೆಗೆದುಕೊಡಲು ಅವರಿಗೆ ಹೇಳ್ತಾರೆ. ಹೇಳಿದ ಅವ್ರು ತೆಗೆದುಕೊಡಬೇಕು ಅಂದರೆ ನೀವು ಕಾಯಂಗೊಳ್ಳಬೇಕಾದ್ರೆ ನಾನು ಪೇಮೆಂಟ್ ತೆಗೆದುಕೊಡ್ರಿ, ಇಲ್ಲಪ್ಪ ಅಂದರೆ ತೆಗೆದುಕೊಳ್ಳೋಕೆ ಹೋಗಬೇಡ್ರಿ ತಂದಾಗ ಅವರು ಅಂಜಿ ಏನಪ್ಪ ಅಂದರೆ 28,000 ಮತ್ತು 26,000 ರೂಪಾಯಿ ಅಂತ ತಮ್ಮ ಅಕೌಂಟ್ನಲ್ಲಿರ್ತಕ್ಕಂಥ ದುಡ್ಡನ್ನು ನೇರವಾಗಿ ತಂದು ಮುಲ್ಲಾ ಅವ್ರ ಕೈಯಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪ್ರತಿ ತಿಂಗಳೂ ಕೂಡ 4,000 ರೂಪಾಯಿ ಅಂತೆ ನಿಮ್ಮ ಅಕೌಂಟಲ್ಲಿ ಹಾಕಿದಂಥ ದುಡ್ಡು ನನಗೆ ಕೊಟ್ಟರೆ ಮುಂದಿನ ನೀವು ಕೆಲಸಕ್ಕೆ ತೋತೀನಿ, ಇಲ್ಲಪ್ಪ ಅಂದರೆ ನಿಮ್ಮ ಕೆಲಸಕ್ಕೆ ತೋಳಲ್ಲ ಅಂಥೇಳಿ ಭಯಭೀತಿಯನ್ನು ಹಾಕ್ತಾ ಇದ್ದಾನೆ. ಮತ್ತು ಅದೇ ರೀತಿಯಾಗಿ ತನ್ನ ಮಗಳ ಹೆಸರಿನ ಮೇಲೆ ವಿವಿಧ ಕೆಲಸಗಳನ್ನು ಪಟ್ಟಣ ಪಂಚಾಯಿತಿ ವಿವಿಧ ಕೆಲಸಗಳನ್ನು ಕೂಡ ತನ್ನ ಮಗಳ ಹೆಸರಿನ ಮೇಲೆ ಟೆಂಡರ್ಗಳನ್ನು ಹಾಕಿ ತನ್ನ ಕೆಲಸ ಬೋಗಸ್ ಕೆಲಸಗಳನ್ನು ಮಾಡಿ ಬಿಲ್ ಎತ್ತಾ ಇದ್ದಾನೆ, ಹಗಲು ದರೋಡೆ ಮಾಡ್ತಾ ಇದ್ದಾನೆ. ಅಂಥ ಅಧಿಕಾರಿಗಳು ನಮಗೆ ಬೇಕಾಗಿಲ್ಲ. ಕೂಡಲೇ ಅಂಥ ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ನಾವು ಈಗಾಗಲೇ ತಂದು ಮನವಿ ಕೊಟ್ಟಿದ್ದೀವಿ. ಆ ಮನವಿಯನ್ನು ಸ್ವೀಕರಿಸಿದ್ದಾರೆ ಅವರು. ಕೂಡಲೇ ಅವರನ್ನು ಅಮಾನತುಗೊಳ್ಳಬೇಕು ಮತ್ತು ಅವರ ಮೇಲೆ ಸೂಕ್ತವಾದಂಥ ತನಿಖೆ ಒಳಪಡಿಸಬೇಕು. ಅದೇ ರೀತಿಯಾಗಿ ತಮ್ಮ ಅತ್ತೆಯವರ ಹೆಸರಿನ ಮೇಲೆ ವೆಹಿಕಲನ್ನು ಇಟ್ಟುಕೊಂಡು ವೆಹಿಕಲ್ ಹೆಸರು ಮೇಲೆ ಅದರ ಮೇಲೆ ಪೇಮೆಂಟ್ ಕೂಡ ತೆಗಿತಾ ಇದ್ದಾನೆ. ಹೀಗೆ 10 ಹಲವಾರು ಭ್ರಷ್ಟಾಚಾರಗಳನ್ನು ವೆಹಿಕಲ್ ಇಟ್ಕೊಂಡು ವೆಹಿಕಲ್ ಐತಿಲ್ಲ ತನ್ನ ಸ್ವಂತ ಅವರ ಅತ್ತೆ ಹೆಸರು ಮೇಲೆ ಇದೆ ಸರ್. ಅಲ್ರಿ ಅದು ಸ್ವಂತದ್ದು ಸ್ವಂತದಂದ್ರೆ ಅದು ಏನು ಅದೇನು ಪಟ್ಟಣ ಪಂಚಾಯತ್ ಅದಕ್ಕೆ ಸಂಬಂಧ ಇಲ್ಲ. ಅದು ಪಟ್ಟಣ ಪಂಚಾಯತ್ ಸಂಬಂಧ ಇಲ್ಲರಿ ಅದು. ಅದು ಏನಪ್ಪ ಅಂದರೆ ಅವರ ಅತ್ತೆ ಹೆಸರಿನ ಮೇಲೆ ಇದ್ದು ಅವರಪ್ಪನ ಪ್ರತಿ ತಿಂಗಳು ಅವ್ರಿಗೆ ಒಂದು ವೆಹಿಕಲನ್ನು ಯೂಸ್ ಮಾಡೋಕ್ಕೆ ಇಟ್ಕೊಂಡು ಅದನ್ನು ತಿರುಗಾಡಲಾರ್ದೆ ಸುಮ್ಮ ಸುಮ್ಮನೆ ಬೋಗಸ್ ಏನಪ್ಪ ಅಂದರೆ ಇಷ್ಟಿಷ್ಟು ಕಿಲೋಮೀಟರ್ ತಿರುಗಾಡೀನಿ, ಇಷ್ಟು ವೆಹಿಕಲಾಗಿ ಕಿಲೋಮೀಟರ್ ತಿರುಗಾಡೀನಿ ಇದಂತೇಳಿ ಅದು ರೆಸೀಟ್ ಹಚ್ಚಿ ಬಿಲ್ ಎತ್ತದ ಇದ್ದಾರೆ ಅವರು. ಇವೆಲ್ಲವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ಈಗಾಗಲೇ ತಂದಿದ್ದೇವೆ. ಕೂಡಲೇ ಅವರನ್ನು ಸೂಕ್ತ ರೀತಿಯನ್ನು ಕ್ರಮ ಕೈಗೊಳ್ಳುತ್ತಾರೆ ಅನ್ನುವಂಥ ಭರವಸೆಯನ್ನು ನಾವು ಜಿಲ್ಲಾಧಿಕಾರಿಗಳ ಮೇಲೆ ಇಟ್ಟಿದ್ದೇವೆ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಕಾಶ್ ಗುಡಿಮನೆ ಅಂತೇಳಿ, ದೇವರಿಪ್ರಿ. ದೇವರಿಪ್ರಿ ಕಾರ್ಮಿಕರು ರೀ, 8 ಜನ ದೇವ್ರಿ. ನಮಗೆ ಹೊಟ್ಟೆ ಪಗಾರು 6,000 ಕೊಡ್ತಾರೆ, ಮತ್ತು ಅದರಾಗೆ ಸೂಟಿ ಮಾಡಿದ್ರು ಮುರಿತಾರೆ. ನಮಗೆ ಪಗಾರನು ಪೂರಾಟ ಸಿಗಲ್ಲದ. ನಮ್ಮ 5-6 ಮಕ್ಕಳು, 3 ಮಕ್ಕಳು ಇದ್ದಿದ್ದು ಕೇಳಿದ್ರು ನಾವೇನು ಮಾಡೋಣ ಅಂತ ಹೇಳ್ತಿದ್ರೆ ನಮಗೆ ಕೆಲಸನೂ ಸರಿಯಾಗಿ ತಗೋತಾರೆ, ತೊಗೊಂಡ್ರೆ ನಮಗೆ ಪಗಾರ ಪೂರಾಟ ಸಿಗಲ್ಲ ರೀ. ಅದಕ್ಕಾಗಿ ನಾವು ಇಲ್ಲಿ ತಕ್ಕ ಬಂದೀವಿ ರೀ. ನಮಗೊಂದು ಜರ ಇದು ನಾಯಕ ಜಿಲ್ಲಾಧಿಕಾರಿ ಸರ್. ಇಲ್ಲರಿ ನಿಮಗೆ ಇದೇನು ಮಾಡಾಕತ್ತಾರಲ್ಲ, ಪೇಮೆಂಟ್ ಕೊಡತ್ತಿಲ್ಲ ಇಲ್ಲರಿ. ಮುಖ್ಯ ಅಧಿಕಾರಿ ಮುಲ್ಲಾ ಸರ್. ದೌಲಪ್ಪ ತಿಳ್ಕೇರಿ, ದೌಲಪ್ಪ ಸಿದ್ದಲಿಂಗಪ್ಪ ತಿಳ್ಕೇರಿ.